ಅಷ್ಟನ್ನೇ ಯಾಕೆ ಕೇಳ್ತಾ ಇದ್ದೀವಿ ಅಂದರೆ ಈ ಅಸಮಾಧಾನ ಆದಮೇಲೆ ಅಥವಾ ನಿಮ್ಮ ಮತ್ತು ರಾಜಕಾರಣದ ಅಥವಾ ಬಿಜೆಪಿಗ ಅಸಮಾಧಾನ ಆದಮೇಲೆ ಅವ್ರಿಗೆ ದೊಡ್ಡವರಾಗಿರೋ ಕಾರಣಕ್ಕೆ ಬಿಜೆಪಿಯಿಂದ ಒಂದು ಹೇಳಿದರು, ಕರೆದು ಮಾತಾಡಿ ಏನು ಅನ್ನೋಂಥದ್ದು. ನನಗೆ ಇವತ್ತವರೆಗೂ ಅವ್ರೇನು ಕರೆದಿಲ್ಲ. ನಾನು ಯಾವಾಗಾದ್ರೂ ಒಂದೊಂದು ಸಾರಿ ಸಿಕ್ಕಿದಾಗ ನಮಸ್ಕಾರ ಹೊಡಿತೀನಿ, ಅವ್ರು ಮಾತಾಡ್ತಾರೆ. ಕೆಲವರು ಮೊನ್ನೆ ಶಿವಮೊಗ್ಗಕ್ಕೆ ಹೋದೆ, 10 ಸಾರಿ ನಮಸ್ಕಾರ ಅಂದೆ. ಅವ್ರ ಬಾಡಿಗೆ ಅವ್ರ ವಯಸ್ಸಾಯಿತು, ಮತ್ತು ಅವ್ರದೇ ಆದಂಥ ದೂರದೃಷ್ಟಿ ಇರ್ತದೆ. ನನಗೇನಾದರೂ ಒಬ್ಬ ತಂದೆ ಮಗನ ಸಂಬಂಧ, ನನಗೂ ಅವ್ರಿಗೂ ಒಂದು ತಂದೆ ಮಗನ ಸಂಬಂಧ. ಹಾಗಾಗಿ ನನ್ನ ವೈಯಕ್ತಿಕ ಬದುಕಿನಲ್ಲಿ ನಾನು ಯಾರಿಗೂ ಕೂಡ ನಾನೇ ನನ್ನದೇ ಆದಂಥ ಸೃಷ್ಟಿಸ್ಕೊಂಡಿದ್ದೀನಪ್ಪ. ಯಡಿಯೂರಪ್ಪನವರು, ನಾನು ಕೂಡ ನನ್ನ ತಾಯಿಯ ಆಶೀರ್ವಾದದಿಂದನೇ ಬದುಕಿರೋದು, ನನ್ನ ತಂದೆ ತಾಯಿ ಆಶೀರ್ವಾದದಿಂದನೇ. ಅವ್ರು ಕರೆದ್ರೆ ಹೋಗ್ತೀನಿ, ನನಗೇನಿಲ್ಲ. ಕರೆದು ನಾನು ಎಲ್ಲರೂ ಸಿಕ್ಕಿದಾಗ ಸ್ವಲ್ಪ ನೇರವಾಗಿ ಮಾತಾಡ್ಬಿಡ್ತೀನಿ, ಸತ್ಯ ಮಾತಾಡ್ತೀನಿ. ಒಂದೊಂದು ಸಾರಿ ಅದು ಕೈ ಆಯ್ತದೆ, ನಾನೇನು ಮಾಡಲಿ, ಅದೇ ಡೇಂಜರ್. ಏನು ಮಾಡಲಪ್ಪ, ಏನು ಮಾಡೋಕ್ಕಾಯ್ತು? ಒಂದು ಸತ್ಯ, ನಾನು ಇನ್ನೊಂದು ಚುನಾವಣೆ ಮತ್ತೊಂದು ಚುನಾವಣೆ ಅನ್ನೋದಕ್ಕಿಂತ ಹೆಚ್ಚಾಗಿ ನಿಮ್ಗೆ ಆಶ್ಚರ್ಯ ಪಡ್ತೀರಿ ರೀ. 22 ದಿನಕ್ಕೆ ನಾನು ಮೊನ್ನೆ ಗೋವಿಂದನಗರದಲ್ಲಿ ಬಂತೀರಿ, ಎಮ್ ಎಲ್ ಎ ಆದರಿ. ಅಮಿತ್ ಶಾ ಅವ್ರು ಒಬ್ಬರೇ ನನ್ನ ಕ್ಯಾನ್ವಾಸ್ ಬಂದಿದ್ದು. ಅನಂತಕುಮಾರ್ ಅವರು ಪಾಪ ಅವಾಗ ಆಗಲೇ ಆರೋಗ್ಯ ಇದಾಗಿತ್ತು. ನಾನು ಇಂಡಿಪೆಂಡೆಂಟಾಗಿ MLA ಆದವನು. ಜನತಾ ಪಾರ್ಟೀಲು ಆಗಿದ್ದೀನಿ, ಜನತಾ ದಳದಲ್ಲಿ ಆಗಿದ್ದೀನಿ, BJP ಆಗಿದ್ದೀನಿ, ಕಾಂಗ್ರೆಸ್ನಲ್ಲಿ ಆಗಿದ್ದೀನಿ. ಹಾಗಾಗಿ ಇರಲಿ ಇರಲಿ ಬಿಡಿ, ಅದು ಬೇಡ. ಒಂದು ನಿಮಿಷ, ನೋ ಐ ಆಮ್ ಸಾರಿ, ಒಂದು ತಿಳ್ಕೊಳ್ಳಿ. ಇಲ್ಲಿ ಯಾರು ಮಾಡಿದ್ರು ಯಾರು ಬಿಟ್ಟರು ಅನ್ನೋದು ಪಕ್ಷಕ್ಕೆಲ್ಲ ಗೊತ್ತಿದೆ. ಅವ್ರ ಬಗ್ಗೆ ಗೌರವ. ಯಡಿಯೂರಪ್ಪ ನಮ್ಮ ರಾಜ್ಯದ ನಾಯಕರು, ನನಗೂ ಅವರು BJP ಅಲ್ಲಿರೋದಿಲ್ಲ, ನಾನು ಅವ್ರಿಗೆ ಅವ್ರು ನಮ್ಗೆ ನಾಯಕರೇ. ಆಮೇಲೆ ಯಾರು ಮಾಡಿದ್ರು ಯಾತ್ ಮಾಡಿದ್ರು ನಾನು ಅನ್ನೋರು ಏನು ಅನ್ನೋದಕ್ಕೇನಾದ್ರೂ ಪಾರ್ಟಿ ರೀ, ಪಕ್ಷ. ಸರ್ ಪ್ರಮುಖವಾಗಿ ಸರ್ ಈ ಎಲೆಕ್ಷನ್ ಟೈಮ್ನಲ್ಲಿ ಒಂದೇ ಸಮುದಾಯದವರ ಈ ಒಂದು ಶೀತಲ ಒಂದು ನಿಮಿಷ ತಾಳೆ, ಶೀತಲ ಸಮರ ಇಲ್ಲ ಸರ್. ಯಾಕೆಂದ್ರೆ ಅಪ್ಪ ನನಗೆ ಸಮುದಾಯನೇ ಇಲ್ಲ ಕಣೋ, ನನಗೆ ಕಾಣಿಸೋಂತಿಲ್ಲಿ. ನಾನು ಯಾವ ನನಗೆ ಇವಾಗ ಅವ್ರು ದ್ವೇಷ ಮಾಡೋದ್ರಿಂದ ನನಗೆ ಲಾಸು ಇಲ್ಲ, ಪ್ರಾಫಿಟೂ ಇಲ್ಲ. ನನಗೇನಾಗಬೇಕು ಅವ್ರಿಗೆ ದ್ವೇಷ ಮಾಡಿ? ನಾನು ನನ್ನ ಅವರ ಬಾಂಧವ್ಯ, ಯಡಿಯೂರಪ್ಪ ನನ್ನ ಬಾಂಧವ್ಯ ಇರ್ಬೋದು, ಇನ್ಯಾರ್ದೋ ಜೊತೆ ಹೋಲಿಕೆ ಮಾಡೋದು ನಿಮಗೂ ಸರಿಯಲ್ಲ. ನಾನು ಅವ್ರ ಬಗ್ಗೆ ಮಾತಾಡೋದು ಕೂಡ ನನಗೆ ಅಪ್ರಸ್ತುತ, ಪ್ಲೀಸ್.